ಇನ್ನು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹಾಗಾದ್ರೆ ಪ್ರತಾಪ್ ಸಿಂಹಗೆ ಮುಳುವಾದ ವಿಚಾರಗಳೇನು ಅಂತ ಪ್ರತಾಪ್ ಸಿಂಹ ಅವರಿಗೆ ಮುಳುವಾದ ವಿಚಾರಗಳು ವಿ ಸೋಮಣ್ಣ ಅವರ ಪರವಾಗಿ ನಿಂತಿದ್ದೆ ಮುಳುವಾಯ್ತಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ಪರ ಕೆಲಸ ಮಾಡಿದರು ಪ್ರತಾಪ್ ಸಿಂಹ ಆದರೆ ಚುನಾವಣೆಯಲ್ಲಿ ಸೋಮಣ್ಣ ಅವರಿಗೆ ಸೋಲಾಗಿತ್ತು ವರುಣಾದಿಂದ ನಿಂತಾಗ ಪಕ್ಷದ ನಾಯಕರ ಒಳೇಟೇ ಕಾರಣ ಅಂತ ಸೋಮಣ್ಣ ಕಿಡಿಕಾರಿದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಪ್ರತಾಪ್ ಸಿಂಹ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು ಸೋಮಣ್ಣ ಮೈಸೂರಿಗೆ ಬಂದಾಗ ಬಿ ಜೆ ಪಿ ಹಿರಿಯ ನಾಯಕರು ಜೊತೆಗೆ ನಿಲ್ಲಿಲ್ಲ ಯಡಿಯೂರಪ್ಪ ಅವರೆಲ್ಲ ಜೊತೆಗೆ ಬರಲಿಲ್ಲ ವಿಜೇಂದ್ರ ಅವರೆಲ್ಲ ಈ ವೇಳೆ ಸೋಮಣ್ಣರಿಗೆ ಸಾಥ್ ನೀಡಿದರು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಸೋಮಣ್ಣ ಅವ್ರಿಗೆ ಭಾರಿ ದೊಡ್ಡ ಮಟ್ಟದ ಸಾಥ್ ಕೊಟ್ಟು ಜೊತೆ ಜೊತೆಗೆ ಓಡಾಡಿ ವರುಣಾ ಕ್ಷೇತ್ರದಲ್ಲೆಲ್ಲ ಸಿದ್ದರಾಮಯ್ಯನವರ ವಿರುದ್ಧ ಹೇಳಿಕೆ ಕೊಟ್ಟು ಇವೆಲ್ಲ ಆಗಿತ್ತು ಸೋಮಣ್ಣನವರ ಪರವಾಗಿ ಪ್ರತಾಪ್ ಸಿಂಹ ನಿಂತಿದ್ದೇ ಮುಳುವಾಯ್ತಾ ಟಿಕೆಟ್ ಕೊಟ್ಟಿದ್ದೆ ಯಾರು ಸೋಮಣ್ಣಗೆ ಹೈಕಮಾಂಡ್ ತಾನೆ ಹಾಗಾದರೆ ಸೋಮಣ್ಣ ಪರ ಪ್ರತಾಪ್ ಸಿಂಹ ಓಡಾಡಿದ್ದರಲ್ಲಿ ತಪ್ಪೇನಿದೆ ಸಂಸದರಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆ ಪಿ ನಾಗರಾಜ್ ಅವರಿಂದ ಪಡೆಯೋಣ ಕೆಪಿ ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಎಂದ ದಿನದಿಂದ ಇಲ್ಲಿ ತನಕ ಒಬ್ಬೊಬ್ಬರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸೋಮಣ್ಣ ಅವರ ಪರವಾಗಿ ಪ್ರತಾಪ್ ಸಿಂಹ ಚುನಾವಣೆಯಲ್ಲಿ ಓಡಾಡಿದ್ದೇ ಮುಳುವಾಯಿತು ಅನ್ನೋದೇ ಆದರೆ ಸೋಮಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ವರ್ಣ ಯಾರು ಹೈಕಮಾಂಡ್ ತಾನೆ ಹೈಕಮಾಂಡ್ ಆದೇಶಕ್ಕೆ ತಕ್ಕಂತೆ ತಾನೆ ಪ್ರತಾಪ್ ಸಿಂಹ ವರ್ಕ್ ಮಾಡಿದ್ದು ಅದು ಅವರಿಗೆ ಹೇಗೆ ಮುಳುವಾಗುತ್ತೆ ಅಂತ ನನ್ನ ಪ್ರಶ್ನೆ ಇರುವಂತಹದ್ದು ಅರವಿಂದ್ ಸೋಮಣ್ಣ ಪರವಾಗಿ ಕೆಲಸ ಮಾಡಿದ್ರು ಅಂತಲ್ಲ ಸೋಮಣ್ಣನ ಪರವಾಗಿನೇ ಅತಿಯಾಗಿ ಕೆಲಸ ಮಾಡಿದ್ರು ಅನ್ನುವಂಥದ್ದು ಸೋಮಣ್ಣನ ಪರವಾಗಿ ಅತಿಯಾಗಿ ನಿಂತ್ಕೊಂಡು ಉಳಿದಂಥ ಎಲ್ಲ ಕ್ಷ ಉಳಿದಂಥ ಬೇರೆ ಬೇರೆ ಕ್ಷೇತ್ರಗಳನ್ನು ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ ಅದರ ಜೊತೆಗೆ ಏನು ಸೋಮಣ್ಣ ಜೊತೆಗೆ ಯಡಿಯೂರಪ್ಪ ನಡುವಿನ ಸಂಬಂಧ ಎಂಥದ್ದು ಎಷ್ಟರ ಮಟ್ಟಿಗೆ ಅವರ ನಡುವಿನ ಸಂಬಂಧ ಬಿರುಕು ಬಿಟ್ಟಿತ್ತು ಅನ್ನುವಂಥದ್ದು ಅದೊಂಥರದ ರಾಜಕೀಯದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಓಪನ್ ಸೀಕ್ರೆಟ್ ಆಗಿದ್ದಂಥದ್ದು ಬಹುಶಃ ಸೋಮಣ್ಣ ಅವರ ಜೊತೆಗಿನ ಅತಿಯಾದಂತಹ ಓಡಾಟ ಕೆಲವೊಂದು ಸತಿ ಈ ರೀತಿಯಾಗೂ ಕೂಡ ಏನು ನಮ್ಮದೇನೋ ಒಂಥರದ ಒಂದು ಲೆಕ್ಕಾಚಾರಗಳಿರುತ್ತೆ ಅದು ಬೇರೆ ಥರದಲ್ಲಿ ಉಲ್ಟಾ ಆಗು ಆಗ್ಬಿಡುತ್ತೆ ಬಹುತೇಕ ಸೋಮಣ್ಣವರ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರ ಏನು ಭಾಳ ಗಟ್ಟಿಯಾದಂತಹ ಸಂಬಂಧವೇ ಒಂದು ಹಂತದಲ್ಲಿ ಮುಳ್ಳಾಯಿತು ಅನ್ನುವಂಥದ್ದು ಇದು ಎಕ್ಸಾಕ್ಟಾಗಿ ಇದೊಂದೇ ಕಾರಣ ಇಲ್ಲ ಅರವಿಂದ ಯಾಕಂದರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗ್ತಾ ಇದೆ ಅನ್ನುವಂತಹ ಮಾತು ಶುರುವಾದಾಗಿಂದಲೂ ಕೂಡ ಈ ಎಲ್ಲ ಅಂಶಗಳು ಒಂದೊಂದೇ ಒಂದೊಂದೇ ಅಂದರೆ ಈ ಕಾರಣನೂ ಇರ್ಬೋದಾ ಈ ಕಾರಣವೂ ಇರ್ಬೋದಾ ಈ ಕಾರಣವೂ ಇರ್ಬೋದಾ ಅನ್ನುವಂಥ ರೀತಿಯಲ್ಲಿ ಒಂದೊಂದೇ ಕಾರಣಗಳನ್ನು ಈ ಈಗಾಗಲೇ ವಿಶ್ಲೇಷಣೆಗೆ ತರಲಾಗ್ತಾ ಇದೆ ಅದರಲ್ಲಿ ಇದು ಕೂಡ ಒಂದು ಪ್ರಮುಖವಾದಂತಹ ಕಾರಣ ಅಂತ ಎನ್ನಲಾಗ್ತದೆ ಒಂದು ಸೋಮಣ್ಣ ಜೊತೆಗೆ ಯಡಿಯೂರಪ್ಪರವರ ನಡುವಿನ ಸಂಬಂಧ ಅಷ್ಟು ಉತ್ತಮವಾಗಿರಲಿಲ್ಲ ಮೊನ್ನೆಯ ತನಕ ಈಗ ಚೆನ್ನಾಗಿದೆಯಾ ಅದು ಆಮೇಲಿನ ಪ್ರಶ್ನೆ ಆದರೆ ಅವತ್ತಿನ ಮಟ್ಟಿಗೆ ಅದು ಉತ್ತಮವಾಗಿ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಸೋಮಣ್ಣವರನ್ನ ಅತಿಯಾಗಿ ಹೆಗಲ ಮೇಲೆ ಕೂರಿಸ್ಕೊಂಡು ಓಡಾಡಿದ್ದು ಕೂಡ ಒಂದು ಹಂತದಲ್ಲಿ ಮುಳ್ಳಾಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅದರ ಜೊತೆಗೆ ಸೋಮಣ್ಣವರ ಜೊತೆಗೆ ಓಡಾಡ್ತಾ ಇದ್ದೀನಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿಯೇ ಉಳಿದಂಥ ಬೇರೆ ಕ್ಷೇತ್ರಗಳು ಅಂದರೆ ಮೈಸೂರಿನ ಚಾಮರಾಜ ಇರ್ಬೋದು ಕೆ ಅಂದ್ರೆ ಮೈಸೂರು ಲೋಕಸಭಾ ವ್ಯಾಪ್ತಿಯ ಕ್ಷೇತ್ರಗಳನ್ನ ಪ್ರತಾಪ್ ಸಿಂಹ ಸ್ಥಳೀಯರು ಮಾಡ್ತಾ ಆರೋಪ ಬಹುತೇಕ ಈ ಕಾರಣವೂ ಕೂಡ ಈ ಒಂದು ಟಿಕೆಟ್ ಮಿಸ್ ಆಗ್ತಾ ಇರೋದಕ್ಕೆ ಒಂದು ಅಂಶ ಆಗಿರ್ಲಿಕ್ಕೂ ಕೂಡ ಸಾಧ್ಯತೆ ಇದೆ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗೆ ಅದೇ ಇವಾಗ ಒಂದು ಸಾರ್ತೆ ಟಿಕೆಟ್ ಮಿಸ್ ಆಯ್ತು ಅಂತ ಕನ್ಫರ್ಮ್ ಆದ್ರೆ ಆಗ ಒಂದೊಂದೇ ಒಂದೊಂದೇ ಕಾರಣಗಳು ಬರ್ತಾ ಹೋಗುತ್ತೆ ಈಗಾಗಲೇ ತುಂಬಾ ವಿಚಾರಗಳು ಹೇಳಿದ್ರು ಅದೇನೋ ಅವರು ಪಾರ್ಲಿಮೆಂಟಲ್ಲಿ ಪಾಸ್ ಕೊಟ್ಟಿದ್ದು ಅವರ ಸಹೋದರನ ವಿಚಾರದಲ್ಲಿ ಅವ್ರು ನಡ್ಕೊಂಡಿದ್ದು ಹಲವಾರು ಹೇಳಿಕೆಗಳು ಕೊಟ್ಟಿದ್ದು ಪಕ್ಷಕ್ಕೆ ಮುಜುಗರ ತಂತು ಅಂತ ಜೊತೆಗೆ ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಕೊಟ್ಟರೆ ಪ್ರತಾಪ್ ಸಿಂಹ ವಿರುದ್ಧ ಕಾಂಗ್ರೆಸ್ ಮುಗಿಬೀಳ್ಬೋದು ಅದೇ ಯದುವೀರಿಗೆ ಕೊಟ್ಟರೆ ಯದುವೀರ್ ವಿರುದ್ಧ ಮಾತಾಡಕ್ಕೆ ಹೇಳಿದೆ ಇವರಿಗೆ ವಿಚಾರಗಳು ಏನೂ ಇಲ್ಲ ದೊಡ್ಡ ಲೀಡಲ್ಲಿ ಗೆಲ್ಬೋದು ಅಂತೆಲ್ಲ ಏನೇನೋ ಇದೆ ಹಾಗಾಗಿ ಇಷ್ಟೆಲ್ಲ ಕಾರಣಗಳು ಈಗ ಹುಟ್ಕೋತಾ ಇದೆ